ಸಿರ್ವಾರ ತಾಲೂಕಿನ ಜಕ್ಕಲ್ದಿನ್ನಿ ಗಣದಿನ್ನಿ ಹಾಗೂ ಭಾಗ್ಯನಗರ ಕ್ಯಾಂಪ್ನ ರೈತರು 92ನೇ ಕಾಲುವೆಗೆ 3 ಅಡಿ ನೀರು ಬಿಡುವಂತೆ ಒತ್ತಾಯಿಸಿ ಗುರುವಾರ ಮಧ್ಯಾಹ್ನ ಕ್ರಿಮಿನಾಶಕಗಳ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸಿದರು. ಪ್ರತಿನಿತ್ಯ 2 ಅಡಿ ನೀರು ಬರುತ್ತಿದ್ದರೂ ಕೆಳಭಾಗಕ್ಕೆ ನೀರು ತಲುಪುತ್ತಿಲ್ಲ ಎಂದು ಆರೋಪಿಸಿರುವ ರೈತರು ರೈತರ ಬೆಳೆಗಳು ಒಣಗುತ್ತಿವೆ ಎಂದು ಕಿಡಿಕಾರಿದರು. 7 ಗಂಟೆಗಳ ಕಾಲ ಊಟವಿಲ್ಲದೆ ಪ್ರತಿಭಟನೆ ನಡೆಸಿದ 100ಕ್ಕೂ ಹೆಚ್ಚು ರೈತರು ಸಮರ್ಪಕವಾಗಿ ನೀರು ನೀಡುವಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಗೆ ಜಗ್ಗದ ನೀರಾವರಿ ಇಲಾಖೆಯ ಅಧಿಕಾರಿಗಳು ರೈತರ ವಿರುದ್ಧ ದೂರು ದಾಖಲಿಸಿದ್ದಾರೆ.